Hi viewers, welcome to Karunada Kairuchi Creations. Hanuman Jayanthi endu navu devasthanakke hogidvi Anjaneya Swami temple ge alli devarna ee riti sundaravagi alankara madidru Lakshmi Sameta Narayanana illi alankarisi pooje madidare nodi matte Anjaneyanna rangoliyannu saha bardu pooje madidare tumba chenagittu adakke nan video madko bande. ತಿರುವಣ್ಣಾಮಲೆಯಲ್ಲಿ 3 ದಿವಸ ದೀಪೋತ್ಸವ ನಡೆಯುತ್ತೆ. ಸೊ ಅಲ್ಲಿ ಏನು ದೀಪೋತ್ಸವ ಮಾಡ್ತಾರೆ, ಸೊ ಬೆಂಗಳೂರಿನಲ್ಲಿರೋ ತಮಿಳಿಯನ್ಸು ಆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಮನೆಯಲ್ಲೇ ದೀಪಂ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇದು ಕೈಯಿಂದನೇ ಮಾಡಿರುವಂತಹ ದೀಪಂ ಅಂತಾರೆ. ಅಂದರೆ ಕೆಂಡನ ಏನು ಮಾಡ್ತಾರೆ, ಸೌದೆ ಹಾಕಿ ಒಲೆ ಉರಿಸಿರ್ತಾರಲ್ಲ, ಅದರಿಂದ ಕೆಂಡ ಬರುತ್ತೆ. ಆ ಕೆಂಡನ ಉಜ್ಜಿ ಪುಡಿ ಮಾಡ್ತಾರೆ. ಪುಡಿನ ಒಂದು ಕಾಟನ್ ಕ್ಲಾತಲ್ಲಿ ರೋಲ್ ಮಾಡ್ತಾರೆ. ರೋಲ್ ಮಾಡಿ ಒಂದು ಕಡ್ಡಿಗೆ ಅವರು ಸಿಗಿಸ್ಕೊಂಡು ಈ ರೀತಿ ಯೂಸ್ ಮಾಡ್ಕೊಳ್ತಾರೆ. ಈ ರೀತಿ ತಿರುಗಿಸ್ದಾಗ ಅದು ಒಂದು ರೀತಿ ಕಿಡಿ ರೀತಿಯಲ್ಲಿ ಬರುತ್ತೆ. ಅಂದರೆ ನಾವು ಗ್ರಿಲ್ಲೆಲ್ಲ ಮಾಡ್ತೀವಲ್ಲ, ಆ ಸಮಯದಲ್ಲಿ ಒಂಥರ ಬೆಂಕಿ ಕಿಡಿ ಬರುತ್ತಲ್ಲ, ಆ ರೀತಿ ಕಿಡಿ ಬರುತ್ತೆ. ಹಾಗೆ ಮನೆ ತುಂಬ ದೀಪನ ಹಚ್ಚಿಟ್ಟಿರ್ತಾರೆ, ಅದು ಒಂಥರ ಪಟಾಕಿ ಥರ ಸ್ಪ್ರೆಡ್ ಆಗುತ್ತೆ, ಲೈಟಿಂಗ್ಸ್ ಬರುತ್ತೆ. ಸೊ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ ಅಂತ ನೋಡಿ ದೇವ್ರ ಪೂಜೆ ಎಲ್ಲ ಮಾಡಿದರು. ಇಡೀ ಮನೆಗೆ ದೀಪ ಹಚ್ಚಿರ್ತಾರೆ ನೋಡಿ. ಈ ರೀತಿ ತಿರುಗಿಸಿದ್ರೆ ಗಾಳಿಗೆ ಅದು ಈ ರೀತಿ ಪಟಾಕಿ ಥರ ಕಲರ್ ಬರುತ್ತೆ, ಬಟ್ ಸೌಂಡ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನೂ ಇರಲ್ಲ, ಮಾಡಿಕೊಡ್ತಾರೆ ದೊಡ್ಡವರು. ಇದು ಒಳ್ಳೆಯದು ಅಂತಲೇ ಹೇಳ್ಬೋದು, ಯಾಕೆಂದರೆ ಪಟಾಕಿ ತಂದು ನಾವು ಪಟಾಕಿ ಹೊಡೆದು ಸೌಂಡ್ ಪೊಲ್ಯೂಷನ್ನು ಮತ್ತು ಏರ್ ಪೊಲ್ಯೂಷನ್ ಎಲ್ಲ ಮಾಡೋಬಹುದು. ಈ ರೀತಿ ಮಾಡೋದ್ರಿಂದ ಪೊಲ್ಯೂಷನ್ನು ಇರಲ್ಲ, ಹಾಗೆ ಬೆಳಕು ಸಹ ಸಿಗುತ್ತೆ. ನೋಡಿ ನಾನು ಹೇಳಿದ್ನಲ್ಲ, ಕೆಂಡನ ಈ ರೀತಿ ಕಾಟನ್ ಕ್ಲಾತಲ್ಲಿ ಒಂದು ಕ್ಲಾತಲ್ಲಿ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿ ಈ ಥರ ಮರದ ಕಡ್ಡಿ ಬರುತ್ತಲ್ಲ, ಮರದ ಕಡ್ಡಿ ಅಂದರೆ ಯಾವ ಥರ ಕಡ್ಡಿ, ಗೊಬ್ಬರ ಕಡ್ಡಿ ಎಲ್ಲ ಬರುತ್ತಲ್ಲ, ಆ ಕಡ್ಡಿ ಒಳಗಡೆ ಅವರು ಈ ರೀತಿ ಮಾಡ್ತಾರೆ. ಇದು ಉರಿಬೇಕು ಅಂದರೆ ಒಂದು ಕೆಂಡನ ಮೇಲುಗಡೆ ಇಟ್ಟು ಒಂದು 2 ನಿಮಿಷ ಹೀಗೆ ಹೀಗೆ ಅಂತ ಸುತ್ತಿಸ್ತಾರೆ ಕೈಯಿಂದ, ಅದು ಅಲ್ಲೇ ಉರಿದು ಕೆಂಡನ ನಂತರ ತೆಗೆದಾಕ್ಬಿಡ್ತಾರೆ. ಅದು ಹತ್ಕೊಳ್ಳೋಕ್ಕೆ ಶುರುವಾಗೋವರೆಗೂ ಕೆಂಡನ ಮೇಲಿಟ್ಬಿಟ್ಟು ಒಂದ್ಸಲ ಈ ನೋಡಿ ಇವಾಗ ಚಂದ್ರು ಮಾಡಿ ತೋರಿಸ್ತಾನೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡಿ. ಈ ರೀತಿ ಉಯ್ಯಾಲೆ ಥರ ಒಂದೆರಡು 3 ಸಲ ಮಾಡ್ತಾರೆ, ಅದು ಹತ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅದಾದ ನಂತರ ಕೆಂಡನ ತೆಗೆದಾಕ್ಬಿಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಮಾಡಿದ್ರೆ ಅದು ಉರಿಯೋದಕ್ಕೆ ಶುರುವಾಗಿ ಒಂಥರ ಸ್ಪಾರ್ಕ್ ಆಗಿ ಲೈಟ್ ಬರೋದಕ್ಕೆ ಶುರುವಾಗುತ್ತೆ. ನೋಡಿ ಪಟಾಕಿ ಹೊಡೆದಾಗೆಲ್ಲ ಹೇಗೆ ಲೈಟಿಂಗ್ಸ್ ಬರುತ್ತೆ, ಆ ರೀತಿ ಬರುತ್ತೆ. ನೋಡೋದಕ್ಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರು ಬೇಕಾದರೂ ಮಾಡ್ಬೋದು, ಈಸಿಯಾಗಿ ಮಾಡುವಂಥದ್ದು, ಇದೇನು ನಮಗೆ ಡೇಂಜರ್ ಅನಿಸಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಟ ಆಡೋದಕ್ಕೆ. ಆ ಕಡೆ ತಿರುವಣ್ಣಾಮಲೆಯಲ್ಲೆಲ್ಲ ದೀಪೋತ್ಸವ ನಡೆಯುತ್ತಂತೆ. ಆ 3 ದಿನ ಏನಿರುತ್ತೆ ಅವತ್ತು ಹಬ್ಬದ ರೀತಿ ಇವರು ಸೆಲೆಬ್ರೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಮನೆ ತುಂಬ ದೀಪನ ಹಚ್ಚಿ ಇಟ್ಟು ಪೂಜೆನ ಮಾಡ್ತಾರೆ. ಸೊ ಅವ್ರ ಕಲ್ಚರ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಅವ್ರ ಜೊತೆ ಹೋಗಿ ಇದನ್ನೆಲ್ಲ ಆಟ ಆಡಿದ್ವಿ, ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಪಟಾಕಿಗಿಂತ ಇದು ಬೆಸ್ಟ್ ಅಲ್ವಾ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಒಂದು ದಾರ ಕಟ್ಟಿರಲ್ಲ ಅನ್ನೋದಿಗೆ ಆ ದಾರ ಸಹಾಯದಿಂದ ಈ ರೀತಿ ತಿರುಗಿಸಿದ್ರೆ ಅದು ಈ ತರ ಸ್ಪಾರ್ಕ್ ತರ ಲೈಟ್ ಬರುತ್ತೆ. ಪಟಾಕಿ ಹೊಡೆದಾಗೆಲ್ಲ ಹೇಗೆ ಲೈಟ್ ಬರುತ್ತೆ, ಪಟಾಕಿ ಹೇಗೆ ಸ್ಪಾರ್ಕ್ ಆಗುತ್ತೆ, ಆ ರೀತಿ ಲೈಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಿಡಿ ಏನು ನಮ್ಮ ಮೇಲೆ ಬೀಳಲ್ಲ, ಅದನ್ನು ಸ್ವಲ್ಪ ಹಗ್ಗ ಕಟ್ಟಿರೋದ್ರಿಂದ ದೂರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಮಕ್ಕಳು ಸಹ ಇದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ರು ಅಂತಲೇ ಹೇಳ್ಬೋದು. ಅವ್ರ ಊರಲ್ಲಿ ಪ್ರತಿ ವರ್ಷ ಮಾಡ್ತಾರಂತೆ ಈ ಸಮಯದಲ್ಲಿ. ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.